हलो फ्रेंड्स, वेलकम टू श्रीस किचन। इवत ना स्वीट कॉर्न सूप हेगे अंत नोड़ अदिंत मुंचे नन चानल सब्सक्राइब अंतर्रे दयविट्टु सब्सक्राइब लाइक बटन ओत्ती। नावी अमेरिकन स्वीट कॉर्न तगोबेकु। इल्ली नानु स्वीट कॉर्न बेसी इट्कोंडिदीनि। इदन्न मिक्सी जार्गे हाकि ग्रैंड माड्बेकु। ई तर ग्रैंड माड्बेकु। नंतर ओंदु बांड्लेगे ಒಂದು ಸ್ಪೂನು ತುಪ್ಪ ಇಲ್ಲಾಂದ್ರೆ ಬೆಣ್ಣೆ ಇಲ್ಲ ಎಣ್ಣೆ ಏನು ಬೇಕಾದರೂ ಹಾಕೋಬಹುದು. ಹಾಕಿ ಅದಕ್ಕೆ ಒಂದು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಬೇಕಾದರೆ ಪೇಸ್ಟ್ ಬದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಬೇಕಾದರೂ ಹಾಕೋಬೋದು. ನಾನು ಇಲ್ಲಿ ಪೇಸ್ಟ್ ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಇಲ್ಲಿ ಕ್ಯಾರೆಟ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೀನ್ಸ್ ಹಾಕ್ಕೋಬೇಕು, ಅದನ್ನು ಅಷ್ಟೇ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಬೇಕು. ಇದಾದ ಮೇಲೆ ಒಂದು ಹಸಿ ಮೆಣಸಿನಕಾಯಿಯನ್ನು ಉದ್ದ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ನೀರನ್ನು ಹಾಕಬೇಕು. ನಾನಿಲ್ಲಿ 3 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದಾದ ಮೇಲೆ ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರನ್ನು ಹಾಕಬೇಕು. ನಂತರ ಸಕ್ಕರೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಇದಾದ ಮೇಲೆ ನಾನು ಕಾರ್ನ್ಫ್ಲೋರ್ ಪೌಡರ್ನ 2 ಸ್ಪೂನ್ ಪೌಡರ್ ತಗೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿದೆ. ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಈ ಕಾರ್ನನ್ನು, ಅದನ್ನು ಹಾಕಬೇಕು. ಅದಾದ ಮೇಲೆ ಬೇಯಿಸಿಟ್ಕೊಂಡಿರೋ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ ಕಾರ್ನನ್ನು, ಬೇಯಿಸಿರೋ ಕಾರ್ನನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ. ಈಗ ಇದನ್ನು ಸ್ವಲ್ಪ ಹೊತ್ತು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ಕುದಿಸಿ ಈಗ ಅಮೇರಿಕನ್ ಕಾರ್ನ್ ಸೂಪ್ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಮಾಡಿ ನೋಡಿ.